विषय निम्गे हेळ्ळबारदित्तु ई विषय इल्ले बिट्बिडि गंगा नी होगि निन्न केलस नोड्को इदर बग्गे एनु मातड़ बेड आयता ओ ಹಾಗಾದ್ರೆ ಅವರಿಬ್ರು ಜೊತೆಲೇ ಇರಲ್ಲ ಇರ್ಲೇ ಬಿಡಿ ಹೇಗೂ ಜೊತೆಗೆ ಕಾರಲ್ಲಿ ಹೋಗ್ತಾರೆ ಆಫೀಸ್ನಲ್ಲಿ ಜೊತೆಗೆ ಇರ್ತಾರೆ ಆಮೇಲೆ ನಿಮ್ಮ ಫೋನ್ ಬಂದ್ರು ಎತ್ತಲ್ಲ ಗಂಗಾ ಏನು ಈ ತರ ಎಲ್ಲ ಮಾತಾಡ್ತೀಯಾ ಸುಮ್ಮನೆ ಇರು ಮತ್ತೆ ನೀವೇ ಹೇಳಿ ಏನು ಮಾಡ್ಲಿ ಈಗ ಏನು ದೀಪಿಕಾ ರಮಣ್ಣನ ಜೊತೆ ಓಡಾಡಬಾರದು ಅದನ್ನ ತಪ್ಪಿಸ್ಲಾ ನಾನು ಏನು ಹೇಳಲ್ಲ ನೀ ಏನು ಬೇಕಾದರೂ ಮಾಡ್ಕೋ ಆಯ್ತು ಬಿಡಿ ನಾನೇ ಎಲ್ಲ ನೋಡ್ಕೊತೀನಿ ಗಂಗಾ ಗಂಗಾ ನಿಂತ್ಕೋ ಗಂಗಾ ಅತ್ತಿಗೆ ಏನಾಗಿದೆ ಏನು ಸಮಾಚಾರ ಮೊದಲು ಅಣ್ಣ ಪೇಷಂಟ್ ಆಗಿದ್ದ ಈಗ ನೀವು ಪೇಷಂಟ ನನಗೆ ಏನಾಗಿದೆ ಇನ್ನೇನಾಗಿದೆ ಜಲಸ್ ಫೀಲ್ ಆಗಿದೆ ಇಷ್ಟ ದಿನ ಅಣ್ಣ ಮಾತ್ರ ಪೇಚಾಡ್ತಿದ್ದ ಈಗ ನಿಮಗೂ ಈ ರೀತಿ ಆಗಿರೋದು ನೋಡಿ ಮಜಾ ಬರ್ತಿದೆ ಮನ್ಸಿ ಯಾಕೆ ಹಿಂಗೆಲ್ಲ ಆಡ್ತಿದ್ದೀಯಾ ನನಗೆ ಏನಾಗಿದೆ ನಾನು ಚೆನ್ನಾಗೇ ಇದೀನಿ ಓ ಹೌದಾ ಮತ್ತೆ ಕೋಪ ಬಂತು ನಿನಗೆ ಹೇಳಿದ್ನಲ್ಲ ಆಗ್ಲೇ ತರಕಾರಿ ತರಬೇಕಿತ್ತು ಅಷ್ಟೇ ಓ ನಿಮಗೆ ತರಕಾರಿ ತರೋದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿತ್ತಾ ಇಲ್ಲ ಅಣ್ಣನ ಜೊತೆ ಹೋಗೋದು ಬೇಕಿತ್ತಾ ಅದಕ್ಕೆ ನನ್ನತ್ರನೇ ಸುಳ್ಳು ಹೇಳ್ತೀರಾ ನನಗೆಲ್ಲ ಅರ್ಥ ಆಯ್ತು ಬಿಡಿ ಏನು ಏನು ಅರ್ಥ ಆಯ್ತು ನನಗೆ ಗೊತ್ತು ಬಿಡಿ ನೀವು ಏನು ಹೇಳಬೇಡಿ ಹಾಗೆಲ್ಲ ಏನು ಇಲ್ಲ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋಬೇಡ ಹೋ ಕೆಲಸ ಮಾಡು ಅದಕ್ಕೆ ನಿಮಗೆ ಸುಟ್ಟಿರ ವಾಸನೆ ಬರ್ತಿಲ್ವಾ ಸುಟ್ಟಿರ ವಾಸನೆನಾ ಇಲ್ಲಲ್ಲ ಸ್ಟೌ ಮೇಲೆ ಏನು ಇಟ್ಟಿಲ್ಲ ಅದಕ್ಕೆ ನಾನು ಹೇಳಿದ್ದು ಅಡಿಗೆ ಮನೆಯಲ್ಲ ನಿಮ್ಮ ಹಾರ್ಟ್ ಅಲ್ಲಿ ಪಂಚರ್ ಆಗಿದೆಯಲ್ಲ ಗಂಗಾ ಯಾಕ್ ನಗ್ತಿದ್ಯಾ ಇಲ್ಲೇನ್ ಕೋತಿ ಕುಣಿತಿದ್ಯಾ ಗಂಗಾ ನೀನು ಒಳಗೋಗು ಒಳಗೋಗು ನೀನು ರಮಣ್ ನಿನ್ನೆ ಆಫೀಸಿಂದ ಬಂದಾಗ ಇದು ಸರಿನೇ ಇತ್ತಲ್ಲ ಇದು ಹೇಗಾಯ್ತು ಗೊತ್ತಿಲ್ಲ ಹೋಗ್ಲಿ ಬಿಡೋಣ ಇವತ್ತೊಂದಿನ ಆಫೀಸಿಗೆ ಹೋಗ್ಬೇಡ ಮನೇಲೇ ಇರು ಮನೇಲಿ ಇದ್ದೆ ಏನು ಮಾಡ್ಲಿ ಇನ್ನೇನ್ ಮಾಡ್ತೀಯಾ ಅಕ್ಕಿ ಜೊತೆ ಟೈಮ್ ಸ್ಪೆಂಡ್ ಮಾಡು ರಮಣ್ ಮನೇಲೇ ಕೂತ್ರೆ ಅಲ್ಲಿ ನಡೆಯೋ ಹೈಡ್ರಾಮಾ ವೇಸ್ಟ್ ಆಗುತ್ತೆ ನಾ ಹೋಗ್ಲೇಬೇಕು ಇಲ್ಲ ಮೌ ಮಾಡಿರೋ ಪ್ಲಾನ್ ಎಲ್ಲ ವೇಸ್ಟ್ ಆಗುತ್ತೆ ರಮಣ್ ಈ ಬೈಕ್ ಇದೆಯಲ್ಲ ಬೈಕಲ್ಲೇ ಹೋಗ್ಬಿಡೋಣ ಹಳೆ ಗಾಡಿ ಆದ್ರೇನು ಪೆಟ್ರೋಲ್ ಇದೆ ತಾನೆ ಓಡುತ್ತೆ ತಾನೆ ಸಾಕು ರಮಣ್ ಒಂದು ನಿಮಿಷ ನಾನು ಕೀ ತಗೊಂಡ್ಬರ್ತೀನಿ ಬಾ ಕೀಯಲ್ಲಿದೆ ತೋರಿಸ ಅಣ್ಣ ಹೋಗ್ಲೇಬೇಕಾ ನಿನ್ನ ಬೈಕ್ ಕೊಡ್ಸ್ ತುಂಬಾ ದಿನ ಆಗಿದೆ ನನಗೋಸ್ಕರ ಇವತ್ತು ಇಲ್ಲೇ ಇರೋ ಆಫೀಸಿಗೆ ಹೋಗಕ್ಕೆ ಅಷ್ಟೊಂದು ಅರ್ಜೆಂಟ್ ಏನೋ ಮನೇಲೇ ಇರೋಕ್ಕಾಗಲ್ವಾ ಆ ತರ ಎಮರ್ಜೆನ್ಸಿ ಏನಿಲ್ಲ ಮತ್ತೆ ಹೋಗ್ತೀಯಾ ನಮ್ಮ ಜೊತೆನೇ ಇರು ಮಾನ್ಸಿ ಸಿಇಒ ಸಾಹೇಬ್ ಇಲ್ಲ ಅಂದ್ರೆ ಆಫೀಸ್ ನಡೆಯೋದೇ ಇಲ್ಲ ಗೊತ್ತಾ ಮತ್ತೆ ಸಿಇಒ ಅಂದ್ರೆ ಸುಮ್ಮನೆನಾ ಒಂದು ಕಂಪನಿ ನಡೆಸಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಅಡಿಗೆ ಮನೆಯಲ್ಲಿ ಕುಕ್ ಮಾಡ್ರೆ ಹೇಗೆ ಗೊತ್ತಿರಬೇಕು ಕೇಳು ಮಾನ್ಸಿ ಹಾಗಾದ್ರೆ ಬಂದು ಮನೆ ಕೆಲಸ ಮಾಡಕ್ಕೆ ಹೇಳು ಮಾನ್ಸಿ ಆಗ ಗೊತ್ತಾಗುತ್ತೆ ಮನೆ ಕೆಲಸ ದೊಡ್ಡ ಆಫೀಸ್ ಕೆಲಸ ದೊಡ್ಡ ಅಂತ ಇದೆಲ್ಲ ಯಾಕಾಯ್ತು ಅಂತ ಗೊತ್ತಾ ಯಾಕೆ ಮಾನ್ಸಿ ಏನು ಮಾಡ್ತೀನಿ ಸುಮ್ಮನೆ ಕಿನಿ ಸುಮ್ಮನೆ ಅತ್ತಿಗೆನ ತರಕಾರಿ ಮಾರ್ಕೆಟಿಗೆ ಕರ್ಕೊಂಡು ಹೋಗು ಅಂದ್ರೆ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ದಲ್ಲ ಅದಕ್ಕೆ ಗಣೇಶನೇ ಈ ರೀತಿ ಮಾಡಿರೋದು ಒಂದು ದೊಡ್ಡ ಕಂಪನಿ ಸಿಇಒ ಆಗಿ ನಾನು ತರಕಾರಿ ಮಾರ್ಕೆಟಿಗೆ ಹೋಗೋದಾ ಕರ್ಕೊಂಡು ಹೋಗಿದ್ದಿದ್ರೆ ಇವ್ರ ಗಂಟೆ ಏನು ಹೋಗ್ತಿತ್ತು ಅಂತ ಕೇಳು ಮಾನ್ಸಿ ಮಾರ್ಕೆಟ್ ಏನು ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿತ್ತಾ ಹೋಗೋ ದಾರಿಯಲ್ಲಿತ್ತು ತಾನೆ
ಹೋಗ್ತಾ ಬಿಟ್ಟು ಹೋಗ್ಬೋದಿತ್ತು. ಹೋಗ್ಲಿ, ನಾನು ಕೇಳಿದಾಗ ಆಗಲ್ಲ ಅಂತ ಹೇಳಿದವರು ದೀಪಿಕಾ ಹೇಳಿದಾಗ ಹೇಗೆ ಒಪ್ಕೊಂಡ್ರು? ಏನಿಲ್ಲ ಅಂದ್ರೂ ಶೋ ಆಫಿಗೆ ಏನು ಕಮ್ಮಿ ಇಲ್ಲ. ಯಾರು? ನಾನು ಶೋ ಆಫ್ ಮಾಡ್ತಿದ್ದೀನ. ಮತ್ತಿನ್ನೇನು, ನಾನು ಶೋ ಆಫ್ ಮಾಡ್ತಿದ್ದೀನ? ಅಯ್ಯೋ, ಮೊದಲು ನಿಮ್ಮಿಬ್ರು ಜಗಳ ನಿಲ್ಲಿಸ್ತೀರಾ? ಓಕೆ ಓಕೆ, ನೀನು ಹೇಳ್ತಿದ್ಯಾ ಅಂತ ಸುಮ್ಮನೆ ಬಿಡ್ತಿದ್ದೀನಿ ಅಷ್ಟೇ. ಇಲ್ಲಾಂದ್ರೆ ಏನ್ ಮಾಡ್ತಿದ್ರು ಅಂತ ಕೇಳು ಮಾನ್ಸಿ. ದೇವ್ರೆ, ಇಷ್ಟ ದಿನ ಗಣೇಶನ ಇಟ್ಕೊಂಡಿದ್ರಿ, ಈಗ ನನ್ನನ್ನು ಇಟ್ಕೊಂಡಿದ್ದೀರಾ? ದಮ್ಮಯ್ಯ, ನನ್ನನ್ನು ಬಿಟ್ಬಿಡಿ. ರಮಣ್ ಹಾಡಿನ ನೋಡ್ರಪ್ಪ, ನಮ್ದು ಹೊಸ ಪ್ರಾಜೆಕ್ಟ್ ಓಕೆ ಆಯ್ತು ಅಂದ್ರೆ ನಮ್ ಲೈಫೇ ಚೇಂಜ್. ಹೌದು ಕಣ್ರ, ಆಕ್ಚುಲಿ ನಾನು ಅದೇ ಹೋಪಲ್ಲೇ ಇದ್ದೀನಿ. ಈ ಪ್ರಾಜೆಕ್ಟ್ ಏನಾದರೂ ಓಕೆ ಆಯ್ತು ಅಂದರೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ, ಮನೇಲಿ ಬೇರೆ ಬೇಜಾನ್ ಪ್ರಾಬ್ಲಮ್ಸ್ಗಳಿದೆ. ನಿನ್ನೆಂಥ ಸಾವು ಮಾರಾಯ, ಯಾವಾಗ ನೋಡಿದ್ರು ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಈಗ ಎಂತಾಯ್ತು, ಅಣ್ಣನ ಮನೆಗೆ ಹೋದ ನಿನ್ನ ಹೆಂಡತಿ ಇನ್ನೂ ಬರಲಿಲ್ವಾ? ಹೌದು ಕಣ್ರ, ಚಿನ್ನ ಬಂದಿಲ್ಲ. ಆದಿ, ನಿನಗೊಂದು ಮಾತು ಹೇಳ್ತೇನೆ, ದಯವಿಟ್ಟು ತಪ್ಪು ತಿಳಿಬೇಡ. ಮತ್ತೆ ಏನದು, ಏನು ವಿಷಯ? ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದು ನನಗೆ ಗೊತ್ತುಂಟು ಮಾರಯ್ಯ, ನಿಂದು ಲವ್ ಮ್ಯಾರೇಜ್ ಅಂತ. ಇದನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೆ ಈ ವಿಷಯ ಬಹಳ ಮುಖ್ಯ ಅನ್ನಿಸ್ತು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಮೊನ್ನೆ ಒಂದು ಹುಡುಗಿ ಜೊತೆ ನಿನ್ನ ನೋಡಿದೆ ಮಾರಯ್ಯ, ಚಂದದ ಹುಡುಗಿ ಉಂಟು, ಆದರೆ ಆ ಹುಡುಗಿ ಯಾರು ಅಂತ ತಿಳಿಯಲಿಲ್ಲ. ಸೊ ಹೌದಾ? ಅದೇ ನಾನು ನಿನ್ನ ಜೊತೆ ನೋಡಿದ್ದೆ, ಆದರೆ ಹೆಂಗೆ ಕೇಳೋದು ಅಂತ ಗೊತ್ತಾಗಲಿಲ್ಲ ನನಗೂ. ಓ, ಆ ಹುಡುಗಿನ? ತುಂಬ ಪಾಪದ ಹುಡುಗಿ ಕಣ್ರು, ಕಷ್ಟದಲ್ಲಿದ್ಲು, ಹೋಗಿ ಸಹಾಯ ಮಾಡಿದೆ, ಹಾಗೆ ಪರಿಚಯ ಆದ್ಲು ಅಷ್ಟೇ. ಅದನ್ನ ಬಿಟ್ಟು ಬೇರೆ ಇನ್ನೇನು ಇಲ್ಲಪ್ಪ. ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ. ಮಂಡೆ ಮೇಲೆ ಹೊಡಿತೀನಿ ನೋಡು, ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಮಾರಾಯ, ನಮ್ಮ ಕಣ್ಣಿಗೆ ಬಿದ್ದ ಹಾಗೆ ನಿನ್ನ ಹೆಂಡತಿ ಕಣ್ಣಿಗೆ ಬಿದ್ದರೆ ನಿನ್ನ ಸಂಸಾರ ಅಲ್ಲಿಗೆ ನೆಗೆದು ಬಿತ್ತು. ಈಗ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡ, ದಯವಿಟ್ಟು ಯೋಚನೆ ಮಾಡು. ಅದಿ ನೋಡ್ರೋ, ನಾವಿಬ್ರು ಜಗಳ ಆಡಿದ್ದೀವಿ ನಿಜ, ಹಾಗಂತ ನಾವು ಒಬ್ರಿಗೊಬ್ರು ಅನುಮಾನ ಪಡೋಷ್ಟೇನು ದೂರ ಆಗಿಲ್ಲ. ಅನ್ವಿತನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಅವಳು ಮಗು ಥರ ಹಠ ಮಾಡ್ತಾಳೆ ಅಷ್ಟೇ. ಅದನ್ನು ಬಿಟ್ಟು ನನ್ನ ಬಗ್ಗೆ ಡೌಟ್ ಪಡ್ತಾಳೆ ಅಂದರೆ ಚಾನ್ಸೇ ಇಲ್ಲ. ಏನೋ ಸಣ್ಣ ಮನಸ್ತಾಪ ಇದೆ ಅಷ್ಟೇ, ಇನ್ನೊಂದು ಸ್ವಲ್ಪ ದಿನ ಹೋದರೆ ಸರಿ ಹೋಗುತ್ತೆ. ಎಂಥದ್ದೋ ಸಾಯ್ಲಿ, ಒಟ್ಟಿನಲ್ಲಿ ನಿಮ್ಮ ಸಂಸಾರ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಹಲೋ ತಾನಿಯವ್ರೆ, ಯಾಕೆ ಹೇಳ್ತಿದ್ದೀರಾ, ಏನಾಯ್ತು? ಆದಿಯವ್ರೆ, ನಿಮ್ಗೊಂದು ಅಡ್ರೆಸ್ ಹೇಳ್ತೀನಿ, ಅರ್ಜೆಂಟಾಗಿ ಇಲ್ಲಿ ಬರೋಕ್ಕಾಗುತ್ತಾ? ನನ್ ತುಂಬ ತೊಂದರೆಯಲ್ಲಿದ್ದೀನಿ, ನೀವು ಬಂದಿಲ್ಲ ಅಂದರೆ. ಅಯ್ಯೋ ತಾನಿಯವ್ರೆ, ಪ್ಲೀಸ್ ನೀವು ಅಳಬೇಡಿ, ನಾನು ಎಲ್ಲಿಗೆ ಬರ್ಬೇಕು ಹೇಳಿ, ನೀವು ಎಲ್ಲಿದ್ದೀರಾ? ಏನು ಮಾಡ್ತಾ ಇದೆಯಾ ನೀನು? ಹೀಗೆ ಮಾಡೋದ್ರಿಂದ ರಾಧನ್ ಮನಸ್ಸಿಗೆ ನೋವಾಗಲ್ವಾ? ರಾಧ ಏನಾದ ಅಂದ್ಕೊಂಡು ಸಾಯ್ಲಿ, ಒಟ್ಟಿನಲ್ಲಿ ರಮಣ್ ಹತ್ರ ಸೇರೋದಕ್ಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗ್ತಿರ್ಲಿಲ್ಲ. ಕಾರ್ ಟೈರ್ ಪಂಚರ್ ಆಗಿದ್ದು ಒಂದು ರೀತಿ ಒಳ್ಳೇದೇ ಆಯ್ತು. ಅರೆ, ಒಳ್ಳೇದೇ ಆಯ್ತಲ್ವಾ? ನಾನು ಯಾಕೆ ಬೇಜಾರು ಮಾಡ್ಕೋತಾ ಇದ್ದೀನಿ? ಆ್ಯಕ್ಚುಲಿ ರಾಧನ್ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ತಾನೆ ಹೀಗೆಲ್ಲ ಮಾಡ್ತಿರೋದು. ಸೊ ಇದ್ರಲ್ಲಿ ತಪ್ಪೇನಿಲ್ಲ ರಾಧಾ, ನಿಮ್ಮ ಮನಸ್ಸು ನೋಯಿಸಿದ್ರೆ ಐ ಆಮ್ ಸಾರಿ. ರಮಣ್ ಹೊರಡಣವಾ? ರಾಧವ್ರ ಮುಖ ನೋಡೋಕ್ಕಾಗ್ತಾ ಇಲ್ಲ, ಪ್ಲೀಸ್ ನೋಂದ್ಕೋಬೇಡಿ ರಾಧಾ, ನಾನು ಯಾಕೋ ತಪ್ಪು ಮಾಡಿದೆ ಅನಿಸ್ತಿದೆ. ರಮಣ್ ತುಂಬ ಲೇಟ್ ಆಗ್ತಿದೆ, ಹೊರಡಣವಾ?
ಏನ್ ಐಡಿಯಾ ಅಂತ ಮಾಡಿದೆ? ಹೋಗಿ ಹೋಗಿ ಯಾರು ಕಾರ್ ಟೈರ್ ನ ಪಂಚರ್ ಮಾಡ್ತಾರಾ? ಈಗ ನೋಡಿ ಏನಾಯ್ತು ಅಂತ. ಅಯ್ಯೋ ನನ್ಗೇನ್ ಗೊತ್ತಿತ್ತು ಆ ದೀಪಿಕಾ ಬೈಕ್ ಐಡಿಯಾ ಕೊಡ್ತಾಳೆ ಅಂತ. ಛೇ, ಗಣೇಶನ್ ಮಾಡಕ್ ಹೋಗಿ ಅವ್ರ ಅಪ್ಪನ್ ಮಾಡ್ದಂಗ ಆಯ್ತು ಇವಾಗ. ಏನಾದ್ರೂ ನಿನ್ ಐಡಿಯಾ ಕೈ ಕೊಡ್ತಷ್ಟೇ ಪಾಪ. ಅದಕ್ಕೆ ನೋಡಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ. ಸಾರಿ ರಾಧಕ್ಕ, ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಯಾಕೆ ಸೈಲೆಂಟ್ ಆಗಿದ್ದೀರಾ? ಏನಾದ್ರೂ ಮಾತಾಡಿ. ಈಗ ಮಾತಾಡಕ್ಕೇನು ಉಳಿದಿಲ್ಲ ಮನ್ಸಿ. ಬೆಳಿಗ್ಗೆಯಿಂದ ಖುಷಿ ಖುಷಿಯಾಗಿ ತಮಾಷೆ ಮಾಡ್ಕೊಂಡು ಜಗಳ ಆಡ್ಕೊಂಡು ಚೆನ್ನಾಗೇ ಇದ್ರು. ನೀನೇನೋ ಮಾಡ್ತೀನಿ ಅಂತ ಈ ಡಬ್ಬ ಐಡಿಯಾ ಕೊಟ್ಟೆ ಪಾಪ. ಅದಕ್ಕೆ ನೋಡು ಬೇಜಾರು ಮಾಡ್ಕೊಂಡು ಹೋಗ್ತಿದ್ದಾರೆ. ಸಾರಿ ಮಾನ್ಸಿ. ರಮಣ್, ನಮ್ಮಿಬ್ರು ಈ ಜರ್ನಿಗೆ ಎಂಡ್ ಇರದೇ ಇದ್ರೆ ಇಷ್ಟು ಚೆನ್ನಾಗಿರುತ್ತಲ್ವಾ? ಈಗಿರೋ ಹಾಗೆ ಇದೇ ರೀತಿ ಯಾಕೆ ಕೊನೆವರೆಗೂ ಜೊತೆಗಿರಬಾರ್ದು? ನಾನಿಷ್ಟು ನಿನ್ನ ಹತ್ರ ಬರೋ ಪ್ರಯತ್ನ ಪಟ್ರು, ನೀನ್ ನನ್ನಿಂದ ದೂರ ಹೋಗೋ ಪ್ರಯತ್ನ ಪಡ್ತೀಯಾ? ಇರ್ಲಿ ರಮಣ್, ನೀನಾಗ ನೀನೇ ನನ್ನ ಒಪ್ಕೋಬೇಕು. ಹಾಗ ಮಾಡ್ತೀನಿ. ಛೇ, ರಾಧಾ ಏನ್ ತಿಳ್ಕೊಂಡ್ರು ಏನೋ. ನಾನು ಅವ್ರ ಮನ್ಸಲ್ಲಿರೋ ವಿಷಯ ತಿಳ್ಕೊಳಕ್ ಹೋಗಿ ಅದೇ ಮನ್ಸಿಗೆ ನೋವು ಕೊಟ್ಬಿಟ್ಟೆ. ಛೇ, ಐ ಆಮ್ ಸಾರಿ ರಾಧಾ. ದೀಪಿಕಾ, ಆರ್ ಯು ಕಂಫರ್ಟಬಲ್ ಆನ್ ದ ಬೈಕ್? ಕಂಫರ್ಟೇಬಲ್ ಆಗಿದ್ದೀನಿ ರಮಣ್. ಯಾಕೆ ಹೇಳ್ತಾ ಇದೆಯಾ? ಇಲ್ಲ, ಹಾಗೇನಿಲ್ಲ. ನಾನು ಆಫೀಸಿಗೆ ಹೋಗಿರ್ತೀನಿ, ನಿನ್ನ ಕೆಲಸ ಎಲ್ಲ ಆರಾಮಾಗಿ ಮುಗಿಸ್ಕೊಂಡು ಕ್ಯಾಬಲ್ ಬಾ. ಐ ಹ್ಯಾವ್ ನೋ ಅಬ್ಜೆಕ್ಷನ್ಸ್. ನೋ ರಮಣ್, ಬೈಕ್ ಮೇಲೆ ಕಂಫರ್ಟೇಬಲ್ ಆಗಿದ್ದೀನಿ, ಕ್ಯಾಬ್ ಎಲ್ಲ ಏನೂ ಬೇಡ. ಹೊರಡೋಣ. ರಮಣ್, ಒಂದ್ ನಿಮಿಷ ಗಾಡಿ ನಿಲ್ಸೋ. ಯಾಕೆ ದೀಪಿಕಾ, ಏನಾಯ್ತು? ಅದು ರಬ್ಬರ್ ಸ್ಟ್ಯಾಂಪ್ ತಗೋಬೇಕು ಅಂತ ಹೇಳಿದ್ದೆ ಅಲ್ಲ, ಹಿಂದ್ಗಡೆ ಟರ್ನ್ ತಗೋಬೇಕಿತ್ತು. ಅಡ್ರೆಸ್ ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ತಿದ್ನಲ್ಲ. ಅದು ಬಸ್ ಸ್ಟಾಪ್ ಹತ್ರ. ಅಲ್ಲ ಅಲ್ಲ, ರಮಣ್ ಸರ್ ಭಾಷೆಯಲ್ಲಿ ಹೇಳಬೇಕಾದ್ರೆ ಕಾಂಪ್ಲೆಕ್ಸ್. ಅವ್ರನ್ನ ಸಂಪೂರ್ಣವಾಗಿ ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ಲ. ಯಾಕೆ ಹೀಗೆ ಗಣೇಶ? ಬ್ಲೂ ಕಲರ್ ಇಷ್ಟ ಅಂತಾರೆ, ಬ್ಲೂ ಕಲರ್ ಶರ್ಟ್ ಎತ್ತಿಟ್ರೆ ಬೇಡ, ಐ ಹೇಟ್ ಬ್ಲೂ ಅಂತಾರೆ. ಆಫೀಸಿಗೆ ಹೋಗ್ತಾ ದಾರಿಯಲ್ಲಿ ನನಗೆ ಸ್ವಲ್ಪ ತರಕಾರಿ ಮಾರ್ಕೆಟಿಗೆ ಬಿಟ್ಟು ಹೋಗಿ ಅಂದರೆ ಆಗಲ್ಲ, ನನಗೆ ತುಂಬ ಕೆಲಸ ಇದೆ, ನಾನು ದೊಡ್ಡ ಕಂಪ್ನಿ ಸಿ ಇಒ ಅಂತ ವಾದ ಮಾಡಿದ್ರು. ಅದೇ ದೀಪಿಕಾ ಬಂದು ಆನ್ ದ ವೇ ನನಗೆ ಕೆಲಸ ಇದೆ ಹೋಗೋಣ ಅಂದರೆ ದೊಡ್ಡದಾಗಿ ಖಂಡಿತ ನೋ ಪ್ರಾಬ್ಲಮ್ ಅಂದ್ಬಿಡದ? ಇದು ಸರಿನಾ ಗಣೇಶ? ವಾಲೆಟ್ ಬೇಕು ಅಂತ ಆಫೀಸ್ ಹತ್ರ ಕರೆಸ್ಕೋತಾರೆ. ಏನು ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ, ಹೇಗೋ ಅವರಿಂದ ತಪ್ಪಿಸ್ಕೊಂಡು ಇಲ್ಲಿವರೆಗೂ ಓಡ್ ಬಂದೆ. ನಾನು ನಿಮಗೆ ಅವತ್ತೇ ಹೇಳಿದೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ, ನೀವು ನನ್ನ ಮಾತೇ ಕೇಳಿಲ್ಲ. ನನ್ನ ಮಾತು ಕೇಳಿದ್ರೆ ನಿಮಗಿಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಅಳ್ಬಡಿ ತಾನೆ ಅವರೇ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಅವ್ರು ಖಂಡಿತ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಅವ್ರು ಯಾರು ಅಂತ ನನಗೆ ತೋರಿಸಿ, ಅವ್ರಿಗೆ ಖಂಡಿತವಾಗಿ ನಾನು ಪಾಠ ಕಲಿಸ್ತೀನಿ. ಸರಿ, ನೀವಿಲ್ಲೇ ಇರಿ, ನಾನೇ ಹೋಗಿ ನೋಡ್ತೀನಿ. ಅದಿಯವರೇ, ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡಿ. ಅವರಿಂದ ತಪ್ಪಿಸ್ಕೊಂಡು ಹೇಗೋ ಇಲ್ಲಿವರೆಗೂ ಬಂದಿದ್ದೀನಿ. ಬನ್ನಿ, ಇಲ್ಲಿಂದ ಹೊರಟೋಗೋಣ ಪ್ಲೀಸ್.
ತಾನೇರೋ ನನ್ನ ಮಾತು ಕೇಳಿ, ಎಲ್ಲಿ ಅಂತ ಹೋಗ್ತೀರಾ? ನೀವು ಓದೋಷ್ಟು ದೂರ ನಿಮ್ಮ ಹಿಂದೆ ಬರ್ತಾನೆ ಇರ್ತಾರೆ. ಇದಕ್ಕೆ ಅಂತ್ಯ ಅನ್ನೋದೇ ಇರೋದಿಲ್ಲ. ಅದಕ್ಕೋಸ್ಕರ ಪ್ರಾಬ್ಲಮ್ನ ಫೇಸ್ ಮಾಡಿ ಬನ್ನಿ, ಹೋಗಿ ಹುಡ್ಕೋಣ. ಆದಿಯವರೇ, ಅವ್ರು ತುಂಬ ಜನ ಇದ್ದಾರೆ, ಅವರೆಲ್ಲ ತುಂಬ ಕೆಟ್ಟವರು. ಇದನ್ನ ನಿಮ್ಮ ಪ್ರಾಣಕ್ಕೆ ಅಪಾಯ, ಬೇಡ ಪ್ಲೀಸ್. ಸರಿ, ಹಾಗಾದರೆ ನಿಮ್ಮ ಮಾವನ ಮನೆ ಇದೆ ಅಂತ ಹೇಳಿದ್ರಲ್ಲ, ಬನ್ನಿ ಅಲ್ಲಿ ಹೋಗೋಣ. ಅಲ್ಲಿದ್ರೆ ನಿಮಗೆ ಸೇಫ್ಟಿ ಆಗಿರುತ್ತೆ. ಶೋ, ಏನು ಮಾಡಲಿ, ಏನು ಅಂತ ಹೇಳಲಿ? ತಾನಿಯವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ಮೊದಲು ಮನೆಗೆ ಹೋಗೋಣ. ಬೇಡ, ಆ ರಾಕ್ಷಸರಿಗೆ ಏನಾದರೂ ನಮ್ಮ ಮಾವನ ಮನೆ ಗೊತ್ತಾದರೆ ಅವ್ರ ಕುಟುಂಬದವ್ರಿಗೂ ತೊಂದರೆ ಕೊಡ್ತಾರೆ. ನಮ್ಮ ಸಹಾಯಕ್ಕೆ ಅಂತ ಇರೋದು ಅವರೊಬ್ಬರೇ. ಆಮೇಲೆ ಅವ್ರಿಗೆ ಏನಾದರೂ ಆದರೆ, ಬೇಡ, ಬೇಕಿದ್ರೆ ನಾನು ಇಲ್ಲೇ ಪ್ರಾಣ ಬಿಡ್ತೀನಿ, ಅವ್ರ ಮನೆ ಹತ್ರ ಮಾತ್ರ ಹೋಗಲ್ಲ. ಇವಳೇನ ತಾನಿಯ ಅಂದರೆ, ಮಾಮ್ ಪ್ಲಾನ್ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದಾಳೆ. ನೋಡಿ ತಾನಿಯವರೇ, ನೀವು ಇಲ್ಲಿದ್ದಷ್ಟು ತೊಂದರೆ ಜಾಸ್ತಿ ಆಗುತ್ತೆ, ಬನ್ನಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅದಿಯವರೇ ಪ್ಲೀಸ್, ಬೇಡ, ನಂಗೆ ಭಯ ಆಗುತ್ತೆ. ನೀವು ಈ ರೀತಿ ಭಯ ಆಗುತ್ತೆ ಅಂತ ಕೂತ್ರೆ ನಿಮ್ಮ ಸಮಸ್ಯೆಗೆ ಯಾವತ್ತೂ ಪರಿಹಾರ ಸಿಗಲ್ಲ. ಬನ್ನಿ. ಬೇಡ. ನೀವು ಈ ರೀತಿ ಯಾವುದಕ್ಕೂ ಒಪ್ಪಲ್ಲ ಅಂದ್ರೆ ಹೇಗೆ? ನಾನು ನಿನ್ನ ಬಗ್ಗೆ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಇವತ್ತು ನಿನ್ನ ಪರ್ಫಾರ್ಮೆನ್ಸ್ ಯಾರೋ ನೋಡ್ತಾರೆ. ನೀನು ಅದರಲ್ಲಿ ಸಕ್ಸಸ್ಫುಲ್ ಆದರೆ ನನ್ನ ಲೈನ್ ಕ್ಲಿಯರ್ ಆಗುತ್ತೆ, ನಿನ್ನ ಡ್ರೀಮ್ ಫುಲ್ಫಿಲ್ ಆಗುತ್ತೆ.